Hi friends, welcome back to Kavya Logs. ಇವತ್ತು ನಾನು ಲಿವರ್ ಫ್ರೈ ಲಿವರ್ ಗೊಜ್ಜು ಅಂತ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು. ಯಾವಾಗಲೂ ಚಿಕನ್ನೇ ತಿಂದು ಬೋರ್ ಆಗಿರೋರಿಗೆ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಇದೇ ಥರ ಲಾಗ್ಸ್ ಇನ್ನೂ ಹೆಚ್ಚಾಗಿ ಬೇಕು ಅಂದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಇದೇ ಮೇನು. ಇದು ಗ್ರೇವಿಗೆ ಇದು ಪೇಸ್ಟ್ ಏನು ಮಾಡ್ಕೊತೀವಿ ಇದೇ ತುಂಬ ಇಂಪಾರ್ಟೆಂಟು. ಸೊ ಇದಕ್ಕೆ ನಾನು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪೆಪ್ಪರು, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ ಹಾಕಿ ಗ್ರೇವಿ ಮಾಡಿ, ಫೈನಾಗಿ ಗ್ರೇವಿ ಮಾಡಿ ಇಟ್ಟಿದ್ದೀನಿ. ಜೊತೇಲಿ ಸ್ವಲ್ಪ ತೆಂಗಿನ ಹಾಲು ಮತ್ತು ಬೇಯಿಸಿರೋ ಬಟಾಣಿ, ಅದರ ಜೊತೇಲಿ ಬಟಾಣಿ ಬೇಯಿಸಿರೋ ನೀರು ತೆಗೆದಿಟ್ಟಿದ್ದೀನಿ. ಅರ್ಧ ಕೆ ಜಿ ಆಗೋವಷ್ಟು ಲಿವರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಲಿವರ್ ಸಿಗೋದೇ ಕಷ್ಟ ಚಿಕನ್ಗಿಂತ, ಸೊ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಲಿವರ್ ತರಿಸಿರೋದು ನಾನು. ಸೊ ಈಗ ಮಾಡೋಕ್ಕೆ ರೆಡಿ ಮಾಡೋಣ. ಒಂದು ಕಡಾಯಿ ಇಟ್ಟಿದ್ದೀನಿ, ಕಡಾಯಿಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ತುಂಬ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಸಾಂಬಾರಿಗೆ. ಏನೇ ಮಾಡಲಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಇಡಿ. ಸೊ ಈಗ ನಾನು ಬಾಯ್ಲ್ ಮಾಡ್ಕೊಂಡಿರೋ ಬಟಾಣಿ ಹಾಕ್ತಾ ಇದ್ದೀನಿ. ಬಟಾಣಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ಫ್ಲೇವರು ಎಸೆನ್ಸು ಏನಿದೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಮಿಸ್ಸೇ ಮಾಡಬೇಡಿ, ಫಸ್ಟ್ ಎಣ್ಣೆಯಲ್ಲಿ ಹಿಂಗೆ ಫ್ರೈ ಮಾಡ್ಕೊಬೇಕು. ಇದನ್ನು ನಾನು ರಾತ್ರಿ ನೆನೆಸೋದು ಮರ್ತೋದೆ, ನನಗೆ ಐಡಿಯಾ ಇದ್ದಿಲ್ಲ, ಸೊ ನೆನೆಸೋಕ್ಕಾಗಿಲ್ಲ. ಹಾಗಾಗಿ ನಾನೊಂದು 8-10 ವಿಜಿಲ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೆನೆಸಿಲ್ಲ ಅನ್ನೋ ಕಾರಣಕ್ಕೆ. ಸೊ ಬೇಯಿಸ್ಕೊಂಡಿರೋದನ್ನ ಹಿಂಗೆ ಎಣ್ಣೆಲಿ ಹಾಕಿ ಹುರಿದ ತಕ್ಷಣ ನೀವು ನೋಡಿದ್ರಲ್ಲ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಬಟಾಣಿ, ಹಸಿ ಬಟಾಣಿ ಥರ ಬಂದುಬಿಡುತ್ತೆ ಫ್ಲೇವರು. ಸೊ ಇದನ್ನು ಮಿಸ್ಸೇ ಮಾಡಬೇಡಿ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಈಗ ಇದೇ ಅದೇ ಎಣ್ಣೆಗೆ ನಾವು ಪೇಸ್ಟ್ ಮಾಡಿ ಇಟ್ಟಿದ್ರಲ್ಲ ಮಸಾಲೆನ, ಆ ಮಸಾಲೆನ ಹಾಕಿದ್ದೀನಿ. ಸೊ ಈ ಥರ ಕುದಿ ಬರೋವರೆಗೂ ಬಿಡಬೇಕು ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ. ಸೊ ಈಗ ಗ್ರೇವಿ ಎಣ್ಣೆಯಲ್ಲಿ ಎಲ್ಲ ಸಪ್ರೇಟ್ ಆಗಿದೆ. ಸೊ ಈಗ ಅರ್ಧ ಕೆ ಜಿ ಲಿವರ್ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ತೊಳೆದು ವಾಶ್ ಮಾಡಿಟ್ಟಿದ್ದೀನಿ, ಜಾಸ್ತಿ ವಾಶ್ ಮಾಡಬೇಡಿ, ಅದು ಲಿವರಲ್ಲಿ ಬ್ಲಡ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಎಲ್ಲ ಹೋಗ್ಬಿಡುತ್ತೆ. ಸೊ ಒನ್ ಟೈಮ್ ಮ್ಯಾಕ್ಸಿಮಮ್ 2 times ವಾಶ್ ಮಾಡಿ ಇಡಿ. ಸೊ ಈ ಥರ ನೀರು ಹಾಕ್ದಂಗೆ ಮಸಾಲೆದಲ್ಲೇ ಎಣ್ಣೆದಲ್ಲೇ ತಿರುವು ಕೊಡಬೇಕು. ಈ ಥರ ಆಗುತ್ತೆ, ಸ್ವಲ್ಪ ಎಣ್ಣೆ ಬಿಡೋ ಟೈಮ್ಗೆ ಮಸಾಲೆಸ್ ಆ್ಯಡ್ ಮಾಡಬೇಕು. ಅಚ್ಚ ಖಾರದ ಪುಡಿ ಜಾಸ್ತಿ ಹಾಕ್ತಾ ಇದ್ದೀನಿ, ಬಿಕಾಸ್ ಲಿವರ್ ಎಲ್ಲ ಖಾರ ಇದ್ರೆ ಚೆನ್ನಾಗಿರುತ್ತೆ ಅಂತ 2 teaspoon ಹಾಕಿದ್ದೀನಿ. ಆಮೇಲೆ 2 teaspoon ಧನಿಯಾ ಪುಡಿ ಹಾಕಿದ್ದೀನಿ. ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಗರಂ ಮಸಾಲ ಹಾಕಿದ್ದೀನಿ. ಚಿಕನ್ ಮಸಾಲ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಅದು ಗೊಜ್ಜಿಗೆ ಅಂತೆಲ್ಲ ನೀವು ಸಾಂಬಾರು ಮಾಡಿದಾಗ ಕೂಡ ಸ್ವಲ್ಪ ಆದರೂ ಚಿಕನ್ ಮಸಾಲ ಆ್ಯಡ್ ಮಾಡಿ. ಆಮೇಲೆ ಹೇಳ್ದಂಗೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ಗರಂ ಮಸಾಲ ಯಾವಾಗೂ ಕಮ್ಮಿನೇ ಹಾಕಬೇಕು, ಬಿಕಾಸ್ ಆಲ್ರೆಡಿ ನಾವು ಮಸಾಲ ಐಟಮ್ಸ್ ಹಾಕಿರ್ತೀವಲ್ಲ ಹಾಗಾಗಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ತಿರುವು ಕೊಡ್ತಾ ಇದ್ದೀನಿ ನಾನು. ನಾನು ಎಲ್ಲೂ ವಾಟರ್ ಆ್ಯಡೇ ಮಾಡಿಲ್ಲ, ಅದು ಎಣ್ಣೆಯಲ್ಲೇ ಬೇಯಬೇಕು. ನೋಡಿ ಎಣ್ಣೆಯಲ್ಲಿ ಬೆಂದು ಅದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ನಾವು ಯಾವತ್ತಿದ್ರೂ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೇ ವಾಟರ್ ಆ್ಯಡ್ ಮಾಡಬೇಕು. ಇದು ಗೊಜ್ಜೆ ಅಂತಲ್ಲ ಸಾಂಬಾರಿಗೂ ಅಷ್ಟೇ, ಆವಾಗ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದು ಎಣ್ಣೆ ಬಿಟ್ಕೊಂಡಿರೋದಕ್ಕೆ ತೆಂಗಿನ ಹಾಲು ತೊಗೊಂಡಿದ್ನಲ್ಲ, ಸ್ವಲ್ಪ ಸಾಕು, ತೆಂಗಿನ ಹಾಲು ಜಾಸ್ತಿ ಹಾಕ್ಬೇಡಿ. ಒಂದು ಸ್ವಲ್ಪ ತೆಂಗಿನ ಹಾಲು ಹಾಕಿದ್ದೀನಿ. ಆಮೇಲೆ ಬಟಾಣಿ ಬೇಯಿಸಿಟ್ಕೊಂಡಿರೋ ನೀರು ಹಾಕಿದ್ದೀನಿ, ಸಪ್ರೇಟ್ ನೀರು ಹಾಕಿಲ್ಲ. ಈಗ ಇದನ್ನು ತಿರುವು ಕೊಡ್ತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡಿದ್ದೀನಿ ನಾನು, ಜಾಸ್ತಿ ನೀರು ಮಾಡ್ಕೊಂಡಿಲ್ಲ, ಬಿಕಾಸ್ ಇದು ಲಿವರ್ ಅಲ್ವಾ, ಜಾಸ್ತಿ ಸಾರ್ ಥರ ಇದ್ದರೆ ಚೆನ್ನಾಗಿರಲ್ಲ, ಗೊಜ್ಜು ಗೊಜ್ಜಾಗಿರಬೇಕು. ಸೊ ಸ್ವಲ್ಪ ತೆಂಗಿನ ಹಾಲು, ಸ್ವಲ್ಪ ಬಟಾಣಿ ಬೇಯಿಸಿರೋ ವಾಟರ್ ಆ್ಯಡ್ ಮಾಡಿಕೊಂಡು ಇಷ್ಟು ಕನ್ಸಿಸ್ಟೆನ್ಸಿಗೆ ಇಟ್ಟಿದ್ದೀನಿ. ಅದ್ರ ಜೊತೇಲಿ ನಾನಿವತ್ತು ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡಿದ್ದೆ. ನಾನು ಕಬಾಬು ಹೋಮ್ಮೇಡ್ ಮಸಾಲಾಸ್ ಯೂಸ್ ಮಾಡಿ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಬೇಕಾದರೆ ರೆಸಿಪಿ ಚೆಕ್ ಮಾಡಿ. ಸೊ ಇಟ್ಸ್ ರೆಡಿ ಟು ಸರ್ವ್. ನೋಡಿ ಆಗಿದೆ, ಒಂದು 10-15 minutes ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ಗೊಜ್ಜು ಗೊಜ್ಜಂಗೆ ತುಂಬ ಚೆನ್ನಾಗಾಗಿತ್ತು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.